ಬಂಧದಿಂದ ಸಹಿ ಮಾಡಿದರು ಅಂತ ಆರೋಪದಿಂದ ಭ್ರಷ್ಟತೆಗೆ ಮತ್ತು ನೈತಿಕವಾಗಿ ಕನಿಷ್ಠತೆಗಳಾದಂಥ ದೊಡ್ಡ ದೊಡ್ಡ ಆರೋಪಗಳು ಈ ಒಂದು JDSಗೆ ಬಂದಿರೋ JDS ಏನಪ್ಪ ಇದರ ತ್ರಾಹಿತ್ರ ಎನ್ನುವಂಥ ಪರಿಸ್ಥಿತಿ ಬಂತಂತ. ಇದಕ್ಕೆ ಸ್ವತಃ ಅವರೇ ಕಾರಣ. ಯಾಕಂದರೆ ಒಂದು ಪಕ್ಷ ಇಟ್ಟು ಸ್ವಲ್ಪ ಮಾತಲ್ಲ ಅನ್ನೋದು ಈಗಾಗಲೇ ಸಾಬೀತಾದಂಥ ವಿಷಯ. ಯಾಕಂದರೆ ಇವತ್ತು ನಿಮ್ಗೆ ಗೊತ್ತದ VR ಇಲ್ಲ ನಮ್ಮ ವಿಜಯ ಶಂಕೇಶ್ವರ ಅವರು ಪಕ್ಷ ಕಟ್ಟಬೇಕಾದ್ರೆ ಕನ್ನಡ ಪಕ್ಷನೇನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು. ಅವರು ಎಲ್ಲ ಅನುಕೂಲ ಇತ್ತು, ಅದು ಕಟ್ಟಲಿಕ್ಕೆ ಆಗಲಿಲ್ಲ. ಲಂಕೇಶ್ವರ ಪ್ರಾಮಾಣಿಕವಾಗಿ ತಮ್ಮ ಜೀವನ ಕಳೆದಂಥವ್ರು, ಜೊತೆಗೆ ಒಂದು ಹೋರಾಟ ಮಾಡಿ ಸಮಾಜದ ನೆಲೆಗಟ್ಟಲು ಬಂದಂಥವ್ರು, ಅಂಥವ್ರು ಪ್ರಯತ್ನ ಮಾಡಿದರು. ಪ್ರಗತಿ ರಂಗ ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಏನು ಕಟ್ಟಬೇಕಂತೇಳಿ, ಅವನಿಂದ ಯಶಸ್ವಿ ಆಗಲಿಲ್ಲ. ಸ್ವತಃ ನಮ್ಮ ಯಡಿಯೂರಪ್ಪನವರು ಒಂದು KJP ಮಾಡಿದರು, ಅವರು ಯಶಸ್ವಿ ಆಗಲಿಲ್ಲ. ಹೆಚ್ಚು ಕಡಿಮೆ ಭಾಳಷ್ಟು ಕಡೆ ಎಲ್ಲೋ ಒಂದು ಎಕ್ಸೆಪ್ಷನಲ್ ಕೇಜ್ರಿವಾಲ್ರ ಆಮ್ ಆದ್ಮಿ ಯಶಸ್ವಿ ಆಯ್ತು, ವಿನ ಉಳಿದ ಯಾವ ಪಕ್ಷಗಳು ವಿಶೇಷವಾಗಿ ಯಶಸ್ವಿ ಆಗಿಲ್ಲ. ಅಂಥ ಪ್ರಸಂಗದಲ್ಲೇ ಅದೇನೋ ಮಾಡಲಿ ದೇವೇಗೌಡರು ರಾಜಕೀಯವಾಗಿದ್ದೆಲ್ಲ ಜನ ಮಾನ್ಯತೆ ಒಪ್ಪಿಬಿಟ್ಟಿದ್ರು. ಅವ್ರ ಮೇಲೆ ಇವತ್ತು ಆರೋಪ ಮಾಡ್ತಾ ಇದ್ದಾರೆ, ಅವ್ರಿಗೂ ಏನೋ ವಿದ್ಯುಪ ಸಂಬಂಧಗಳು ಹೆಣ್ಮಕ್ಳ ಜೊತೆಗೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಆದರೆ ಅವ್ರು ನಮಗೆ ಇವತ್ತು ಇಲ್ಲ, ನಮ್ಮ ಮುಂದವು. ಅದಕ್ಕಾಗಿ ಅವ್ರು ಏನೋ ಮಾಡಿದರು ಸಹಿತ, ಅವ್ರ ಪರಿವಾರವಾದ ಮಾಡಲಿ ಮತ್ತೆನೋ ಮಾಡಲಿ ಎಲ್ಲ ಮಾಡಿದ ಜನ ಮೈಸೂರು ಭಾಗದ ಜನ ಅದರಲ್ಲಿ ಒಕ್ಕಲಿಗರು, ಇವರು ನಮ್ಮ ಲೀಡರ್ ಪಾತ್ರ ಒಪ್ಪಿಕೊಂಡಿದ್ದರು. ಆದರೆ ಈಗ ನಡೆದಂಥ ಎಲ್ಲ ಘಟನೆಯಿಂದ ನಿಧಾನಕ್ಕೆ ಅದನ್ನು ಕಳಿಸಿ ಹೋಗೋದ್ರಿಂದಾಗಿ ಅದರಲ್ಲೂ ಈ ನಮ್ಮ B.Suma Rani ಅವರು ತನಿಖಾಧಿಕಾರಿಗಳು ಇದೆಲ್ಲ ರಿಪೋರ್ಟ್ಸ್ ಒಪ್ಪಿಸಿದ್ರಿಂದಾಗಿ ಸಹಜವಾಗಿ ಇದ್ರ ಬಗ್ಗೆ ಒಂದಿಷ್ಟು ಇನ್ನೂ ಏನೋ ಭಯ ಇತ್ತು, ಅದು ಆತಂಕವೂ ಇತ್ತು. ಯಾಕಂದ್ರೆ ಸತ್ಯ ಹೊರಗೆ ಬರ್ತದೋ ಇಲ್ಲವೋ, ಇದನ್ನು ಮುಚ್ಚಿ ಹಾಕ್ತಾರೋ ಏನೋ. ಯಾಕಂದ್ರೆ ಸಹಜದ ಇವತ್ತು ಭಾಳಷ್ಟು ರಾಜಕಾರಣಿಗಳು ಮುಚ್ಚಿ ಹಾಕುವಂಥ, ಅದು ತನಿಖಾಧಿಕಾರಿಗಳು ಮುಚ್ಚಿ ಹಾಕುವಂಥ ನಾವು ನೋಡ್ತಾ ಇದ್ದೀವಿ, ಆಗ್ಬೋದೇನೋ ಅಂತಿತ್ತು. ಆದರೆ ಈ ಒಂದು 2144 ಪುಟಗಳಲ್ಲೇ ಈ ನಮ್ಮ ತನಿಖಾಧಿಕಾರಿಯವರು 150 ಮಂದಿ ಸಾಕ್ಷಿಗಳನ್ನು ತೊಗೊಂಡು ಇವರು ತಪ್ಪಿತಸ್ಥರು ಅನ್ನೋದು ಪ್ರೂವ್ ಮಾಡಿದ್ದಾರೆ. ಇನ್ನು ಮುಂದಿನ ಕೆಲಸ ನ್ಯಾಯಾಂಗ ಅದನ್ನು ಇನ್ನೊಮ್ಮೆ ಎನ್ಕ್ವೈರಿ ಮಾಡಬೇಕು, ಸಾಕ್ಷಿಗಳನ್ನು ಪರೀಕ್ಷೆ ಮಾಡಬೇಕು, ಎಲ್ಲ ಪ್ರೊಸೀಜರ್ ಅದ. ಒಮ್ಮೆಗೆ ಒಬ್ಬರ ಬಗ್ಗೆ ಆರೋಪ ಮಾಡಲಿಕ್ಕೆ ಆಗುವುದಿಲ್ಲ, ಅಪರಾಧ ಇರಲಿಕ್ಕೆ ಆಗುವುದಿಲ್ಲ. ಈಗಾಗಲೇ ನಮ್ಮ ಕುಮಾರಸ್ವಾಮಿ ಹೇಳಿಬಿಟ್ಟಿದ್ದಾರೆ, ಅವ ಆರೋಪರಿ ಪ್ರೂವ್ ಆಗಲಿ ಆಮೇಲೆ ಅಪರಾಧ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಹೀಗಾಗಿ ಇವತ್ತು ಈ ಎಲ್ಲ ನೆಲೆಯಲ್ಲಿ ನಾವು ಇಲ್ಲಿ ವಿಚಾರ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ, ಈ ನೈತಿಕವಾಗಿ ಅಧಪತನಾದಂತಹ ಈ ಒಂದು ಕುಟುಂಬ ಇವತ್ತು ರಾಜ್ಯದ ತುಂಬ ಚರ್ಚೆ ವಿಷಯ ಆಗ್ತಾ ಇದೆ. ಅದರಲ್ಲೂ ಇದು ರೇವಣ್ಣ ಅವರ ಕೊಟ್ಟಂಥ ಕಿರುಕುಳ ತೊಂದರೆ ಒಬ್ಬ ಹೆಣ್ಮಗಳ ಒಪ್ಪಿಕೊಂಡಂಥ ಮಾತುಗಳಿಂದಾಗೆ ಇವತ್ತಿದು ತಮ್ಮ ಚರ್ಚೆಗೆ ಬರ್ತಾ ಇದೆ. ಇದು ಎಷ್ಟು ಮಟ್ಟಿಗೆ ಅವ್ರಿಗೆ ಪೆಟ್ಟ ಆಗ್ತದೋ ಇಫೆಕ್ಟ್ ಆಗ್ತದೋ ಗೊತ್ತಿಲ್ಲ, ಬಟ್ ಆಗೋದು ಅವ್ರು ಗ್ಯಾರಂಟಿ. ಇನ್ನು ನ್ಯಾಯಾಂಗದಲ್ಲಿ ಯಾವ ರೂಪ ಪಡೀತದ ಏನಾಗ್ತದೆ ಅನ್ನೋದು ಬೇರೆ ವಿಷಯ. ಇಲ್ಲ ಯಾಕೆ ಈ ಮಾತನ್ನು ಮತ್ತೆ ಒತ್ತಿ ಹೇಳ್ತಾ ಇದ್ದೀನಪ್ಪ ಅಂದರೆ, ಒಂದು ರಾಜಕೀಯ ಪಕ್ಷ ಕಟ್ಟುವುದು ಭಾಳ ದುರ್ಲಭವಾದ ಕೆಲಸ, ಭಾಳ ದುರ್ಲಭ. ಭಾಳಷ್ಟು ಹಿಂದೆ ಇತಿಹಾಸ ಬೇಕಾಗ್ತದೆ, ದುಡಿಮ್ಬೇಕಾಗ್ತದೆ. ಹಿಂದೆ ದೇವೇಗೌಡರ ಹೋರಾಟದ ಜೊತೆಗೆ ರಾಮಕೃಷ್ಣ ಹೆಗಡೆಯವರಂಥ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಿದೆ ಆ ಸಂದರ್ಭದಲ್ಲೇ. JH ಪಟೇಲ್ರಂಥ ಒಳ್ಳೆಯ ಸ್ನೇಹಿತರು ಸಿಕ್ಕಿದ್ದಿದೆ, ಅನೇಕ ಸಮಾಜದ ಲೀಡರ್ಗಳು ಸಿಕ್ಕಿದ್ದಿದೆ. JP ಮೂಮೆಂಟ್ದಲ್ಲೇ JP ಅವರ ಸಹಕಾರಿಗಳು ಸಿಕ್ಕಿದ್ದಿದೆ. ಹೀಗಾಗಿ ಒಬ್ಬ ದೇವೇಗೌಡರು ತಯಾರಾಗಿದ್ದಾರೆ. ದೇವೇಗೌಡರು ನಮಗೆ ಯಾರೂ ಒಪ್ಪಿಕೊಂಡಿಲ್ಲ ಅವರನ್ನು, ಯಾಕಂದರೆ ಈ ಸಮಾಜವಾದಿ ಮೂಮೆಂಟ್ದಲ್ಲ ಇವರು ತಮ್ಮದೇ ದೇಣಿಗೆಯನ್ನು ಕೊಡ್ತಾ ಬಂದಿದ್ದಾರೆ, ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಆರಂಭದಲ್ಲಿ ಒಳ್ಳೆಯದಾಗಿದೆ, ನಂತರದಲ್ಲಿ ಒಂದೇನೋ ಕಾಲಾಂತರದಲ್ಲ ಆ ಹಿಂದಿನ ದಿನಗಳಿಗೆಲ್ಲ ಮರೆತು ಹೋಗ್ತಿರ್ತಾವೆ. ಇಲ್ಲಂತಲ್ಲ, ಯಾಕಪ್ಪ ಅಂತಂದ್ರೆ ಮನುಷ್ಯ ಒಂದು ಹಂತಕ್ಕೆ ಬಂದಾಗ ಹಿಂದಿನ ಒಂದು ಏನೇನು ಒಂದು ಬಿಡುವಂಥದ್ದು, ಅದು ತಮಗೆ ಸಹಾಯ ಮಾಡಿದವ್ರನ್ನ ಒಂದು ಬಿಡುವಂಥ ಸಾಮಾನ್ಯ ಒಂದು ಪ್ರಕ್ರಿಯೆ ನಾವು ನೋಡಿದಾಗ, ಮನುಷ್ಯನ ಗುಣವನ್ನು ಅಭ್ಯಾಸ ಮಾಡಿದಾಗ. ಆ ನೆಲೆಯಲ್ಲಿ ದೇವೇಗೌಡರು ಅನಿಸ್ತು ಮರೆತು ಹೇಳೋ ಮಕ್ಕಳನ್ನು ತಯಾರು ಮಾಡುವಲ್ಲ. ಮತ್ತು ಇವತ್ತು ಮಕ್ಕಳು ಮೊಮ್ಮಕ್ಕಳು ಪೂರ್ತಿಯಾಗಿ ಇವತ್ತು ಈ ಒಂದು JDSನ್ನು ಮುಳುಗೋದು ಕಾರಣೀಭೂತರ ಆಗ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಇದರಿಂದ ಹೆಂಗೆ ಉಳ್ಕೋಬಹುದು ದೇವೇಗೌಡರು ಈ ಹೊಡೆತದಿಂದ ಇದರಿಂದ ಅನ್ನೋದು ಸಹಿತ ಅಷ್ಟೇ ಮುಖ್ಯದ. ಅಂದರೆ ನಾ ಈ ಸಂದರ್ಭದಲ್ಲಿ ಹೇಳುವಂಥ ವಿಷಯ ಏನಪ್ಪ ಅಂತಂದರೆ, ಈ ಎಲ್ಲ ನೆಲೆಯಲ್ಲೇ ಇವತ್ತು ಈ ಒಂದು ಆರೋಪ ಪಟ್ಟಿಗಳ ನೆಲೆಯಲ್ಲೇ ಇವ್ರಿಗಿನ ಶಿಕ್ಷೆ ಮೋಸ್ಟ್ ಪ್ರಾಬಬ್ಲಿ ಆಗ್ತದೆ ಅಂತ ನಮ್ಮ ನಂಬಿಕೆ. ಯಾಕಪ್ಪ ಅಂದರೆ ಇದಕ್ಕಿನ್ನ ಇದು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂತೇಳಿ ಎಲ್ಲರೂ ಆರೋಪಗಳು ಯೋಚಿಸಿದ್ದಾಗಿದೆ. ಇನ್ನೇನಪ್ಪ ಅಂದರೆ ನ್ಯಾಯಾಂಗದ ಮೇಲೆ ನ್ಯಾಯಾಂಗನ ಉಳ್ಕೊಳ್ಳೋದ್ರಲ್ಲಿ ಸುಲಭದ ಕೆಲಸ ಅಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿವಿ. ಇದೆಲ್ಲ ರೆಡಿ ಇದ್ದಾಗ ಈ ನ್ಯಾಯಾಂಗದಲ್ಲಿ ಹೆಂಗೆ ಉಳ್ಕೊಳ್ತಾರೆ ಇವರು ಅನ್ನುವಂಥದ್ದು ಒಂದು ಮೂಲಭೂತ ಪ್ರಶ್ನೆ ಅದ. ಆದರೆ